ಇವತ್ತು ಚಂದ್ರಯಾನಕ್ಕೆ ಹೋಗ್ತೀವಿ, ಮತ್ತು ಯುಕ್ರೇನ್ ಅಂತ ರಷ್ಯಾ ಅಂಥ ದೇಶಗಳು ನಮ್ಮೆಲ್ಲ ರಷ್ಯಾ ಅಂಥ ದೇಶಗಳು ಬೇರೆ ಯುಕ್ರೇನ್ ಮೇಲೆ ದಾಳಿ ಮಾಡಿದಾಗ ಮಧ್ಯಸ್ಥಿಕೆ ಯಾರು ವಹಿಸ್ಬೇಕು ಅಂದರೆ ಭಾರತನೇ ಬರಬೇಕು ಅಂತಾರೆ. ಆ ಕಾರಣಕ್ಕೆ ಭಾರತಕ್ಕೆ ವಿಶ್ವ ಒಂದು ಮಾನ್ಯತೆ ಸಿಗ್ತಾ ಇದೆ ಅಂದರೆ ಅದು ಮೋದಿಯಿಂದನೇ ಕಾರಣ. ಮೋದಿನೇ ಆಡಳಿತಕ್ಕೆ ಬರಬೇಕು ಅನ್ನೋ ನಮ್ಮ ಇಚ್ಛೆ. ಈ ಸಲ ಪ್ರಧಾನಿ ಯಾರಾಗಬೇಕು ಅಂತ ಆಸೆ ಇದೆ? ಮೋದಿಯವ್ರನ್ನ ಬಿಟ್ಟು ಯಾರಾದರೂ ಸರಿ. ಯಾರಾದರೂ ಸರಿ. ಕಾರಣ ಏನು ಅಂದರೆ ನಿಮಗೆ ಗೊತ್ತು, ಗ್ಯಾಸ್ ರೇಟು, ಪ್ರತಿಯೊಂದು ಬೇಸಿಕ್ ನೀಡ್ಸ್ಗೆ ಏನೇನು ಬೇಕು ಎಲ್ಲ ರೇಟು ಜಾಸ್ತಿ ಆಗಿದೆ. 2014 ಕೆಳಗಡೆ 450 ರುಪೀಸ್ ಇದ್ದಿತ್ತು ಗ್ಯಾಸ್ ರೇಟು, ಇವತ್ತು 850, 1200ವರೆಗೂ ಆಯ್ತದೆ. ಇನ್ನು ಈ 5 ವರ್ಷಕ್ಕೆ ಇವರೇ ಮುಂದುವರೆದ್ರೆ 2000 ಅಂತೂ ಫಿಕ್ಸ್. ಗ್ಯಾಸ್, ಪೆಟ್ರೋಲು ಅದು 200 ರೂಪಾಯಿಗೆ ಹೋಗುತ್ತೆ. ಬಡವರು ಬದುಕಂಗೆ ಇಲ್ಲ ಇವರು ಇದರಲ್ಲಿ, ಅದಕ್ಕೋಸ್ಕರ ಇವರಂತೂ ಆಗಬಾರ್ದು. ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಖುಷಿನೇ. ನಮ್ಮ ಸೌತ್ ಇಂಡಿಯಾವ್ರು ಯಾರಾದ್ರೆ ಒಳ್ಳೆಯದು, ಯಾರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಇಲ್ಲ ಸಿದ್ದರಾಮಯ್ಯ ಆಗಲಿ, ಯಾರು ನಮ್ಮ ಸೌತ್ ಇಂಡಿಯನ್ ಆದರೆ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಆಸೆ. ಏನು ಇಡೀ ದೇಶಕ್ಕೆ ಮೋದಿನೇ ಆಗಬೇಕು ಅಂತ ಆಸೆ ಇತ್ತು, ಏನು ಮಾಡ್ತೀರಾ? ಎಲ್ಲ ಜವಾಬ್ದಾರಿ ಕಂಪ್ಲೀಟ್ ಈ ದೇಶದ ಜವಾಬ್ದಾರಿ ಅವ್ರ ಕೈಯಲ್ಲಿದೆ. ಇನ್ಯಾರು ಅಂಥ ಅಂಥ ಜವಾಬ್ದಾರಿ ಹೊಚ್ಕೊಳೋರು ಯಾರಿದ್ದಾರೆ ದೇಶದಲ್ಲಿ? ಕಾಂಗ್ರೆಸ್ ಮಾಡಲ್ಲ ಅಂತ ಎಲ್ಲಿ ಅವರಿಂದ ಎಲ್ಲ ಆಗ್ತದೆ? ಜನ ಜನ ಓಟ ಕಲ್ವಲ್ಲ ಅವ್ರಿಗೆ. ಅವರು 60 ವರ್ಷ ಅವ್ರು ಸರ್ಕಾರ ಮಾಡಿರೋದು ನೋಡಿದಾರಲ್ಲ ಆಲ್ರೆಡಿ. 60 ವರ್ಷ 70 ವರ್ಷ ಸರ್ಕಾರ ಮಾಡಿದಾರಲ್ಲ ಯಾವಾಗ ನೆಹರು ಕಾಲದಿಂದ. ಏನು ಮಾಡಿದ್ದಾರೆ ಬಡವ್ರ ಬಗ್ಗೆ? ಏನು ಮಾಡಿದ್ದಾರೆ? ಸಿರ್ಪು ಉದ್ಲಿ ಕೊಡ್ತಾರೆ, ಸಂಖ್ಯೆ ಕೊಡ್ತಾರೆ, ಪೂಜಾರಿ ಲೋನ್ ಕೊಡ್ತಾರೆ, ಮುಗೀತು ಅಲ್ಲಿಗೆ. ಅವ್ರ ದೇಶ ಓಟ್ಗೋಸ್ಕರ ಅಷ್ಟು ಕೆಲಸ ಮಾಡ್ತಾರೆ. ಮ್ಯಾಜಿಕ್ ನಂಬರು 272 ನಮಗೆ ಇವಾಗ ಆಲ್ರೆಡಿ NDAಯಲ್ಲಿ 292 ಬಂದಿದೆ. BJP ಸಿಂಗಲ್ಲೇ ಓಟ್ ತೊಗೊಂಡ್ರೆ 240 ಬಂದಿದೆ. ನೀವು ಕಾಂಗ್ರೆಸ್ಗೆ ನಾವು ಕಂಪೇರ್ ಮಾಡೋಂಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ಬರೀ ಸಿಂಗಲ್ JD ಕಾಂಗ್ರೆಸ್ ಅಂದರೆ ಜಸ್ಟ್ 99 ಬರುತ್ತೆ, ಅದೇ BJP ಆದರೆ 240 ಬರುತ್ತೆ. ಸೊ ನನ್ನ ಪ್ರಕಾರ ಪ್ರಧಾನಿ ಆಗುವಂಥ ಅರ್ಹತೆ ಆಲ್ರೆಡಿ ನಾವು ಒಂದು ಎಲ್ಲ ಜನರು ಆಯ್ಕೆ ಪ್ರಜಾಪ್ರಭುತ್ವವಾಗಿ ಜನ ಆಯ್ಕೆ ಮಾಡಿದ್ದಾರೆ, ಅದು ಮೋದಿನೇ ಪ್ರಧಾನಿ ಆಗ್ತಾರೆ. ಪ್ರಧಾನಿ ಯಾರಾಗಬೇಕು? ಈಗ ಸಿದ್ದರಾಮಯ್ಯ ಆಗಿದ್ದಾರಲ್ಲ ಇವಾಗ ದೇಶದ ಪ್ರಧಾನಿ, ರಾಜ್ಯದ ಮುಖ್ಯಮಂತ್ರಿನ ಕೇಳ್ತಿಲ್ಲ. ಹಾಂ, ಇನ್ನೇನು ಪ್ರಧಾನಿ ಇವಾಗ ಯಾರಾಗಬೇಕು ಗೊತ್ತಿಲ್ವೇ ನನಗೆ. ಯಾರಿದ್ದಾರೆ ಆಯ್ಕೆಯಲ್ಲಿ? ಆಯ್ಕೆಯಲ್ಲಿ ಅದೇ ನೀವು ಹೇಳಿ. ಪ್ರತಿ ಸಾರಿನೂ ಮೋದಿ ಇದ್ದಾರೆ, ಈ ಸಾರಿ ಯಾರಾಗ್ತಾರೋ ಗೊತ್ತಿಲ್ಲ. ನಿಮಗೆ ಪ್ರಕಾರ ಯಾರಾಗಬೇಕು? ನೀವು ಆಪ್ಷನ್ ಕೊಟ್ಟರೆ ನಾವು ಹೇಳ್ತೀವಿ. ಮೋದಿ, ರಾಹುಲ್ ಗಾಂಧಿ, ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು. ಮೋದಿಯವರೇ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಉತ್ತಮವಾದ ಸೇವೆ ಮಾಡಿದ್ದಾರೆ, ಆದ್ದರಿಂದ ಮೋದಿಯವರೇ ಆಗ್ಬೋದು. ಆದರೆ ಈ ಸರಿ ಮೋದಿಯವರು ಹೇಳಿದರು 400ಗಿಂತ ಹೆಚ್ಚು ಸೀಟ್ ಬರುತ್ತೆ ಅಂತ, ಎಕ್ಸಿಟ್ ಪೋಲ್ ಪ್ರಕಾರನೂ 400+ ಬರುತ್ತೆ ಅಂತ ನಿರೀಕ್ಷಿಸಿದ್ರು. ಆದರೆ ಫಲಿತಾಂಶನೇ ಬೇರೆ ಥರ ಬಂದಿದೆ, ಅದ್ರ ಬಗ್ಗೆ ಏನಿಲ್ಲ? ಅದು ಏನು ಮಾಡೋದು, ಜನರಲ್ಲಿ ಕೈಯಲ್ಲಿ ಇರ್ತೈತೆ. ಮೋದಿಯವರು ಉತ್ತಮವರು, ಅದಕ್ಕೋಸ್ಕರ ಅವ್ರಿಗೆ ವೋಟ್ ಮಾಡಬೇಕು, ಪ್ರಧಾನಿ ಆಗಬೇಕು ಅಂತ ನಮ್ಮ ಇಷ್ಟ. ಮೋದಿ ಸರ್ ಏನಕ್ಕೆ ಅಂತ ಕೇಳ್ಬೋದು? ಆಗಿದಾರಲ್ಲ ಅದಕ್ಕೆ ಅವರೇ ಆಗಲಿ ಅಂತಷ್ಟೆ. ಹೌದಾ, ಬೇರೆ ಏನು ಒಪಿನಿಯನ್? ಏನಿಲ್ಲ ಅವರಿದ್ದೇನೆ ನಮ್ಮ ಇಂಡಿಯಾ ಶೇಪ್ ಅನಿಸುತ್ತೆ, ಅದಕ್ಕೆ ಅವರೇ ಆಗಲಿ ಅಂತ. ಇನ್ನು ಇವರೆಲ್ಲ ಸೇರಿ ಗಲೀಜಾಗಿ ತಿರುಗೆಲ್ಲ ಇದು ಮಾಡೋ ಬದಲು ಅವರೇ ಇದ್ರೆ ಕೂಲಾಗಿರುತ್ತೆ ದೇಶ. ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕು? ಇಲ್ಲ, ಇವಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ. ಮೋದಿ ಬಿಟ್ಟು ಯಾರು ಬೇಕಾದರೂ ಆಗಲಿ, ಎಂಥ ಅಯೋಗ್ಯನ ಬರ್ಬೇಕು, ಅವನು ಚೆನ್ನಾಗಿ ಆಡಳಿತ ಮಾಡ್ತಾನೆ. ಮೋದಿನ ಬಿಟ್ಬಿಡ್ಬೇಕು, ಇನ್ಯಾರಾದರೂ ಬಂದು ಯಾವ ಪಾರ್ಟಿ ಆದರೂ ಬಂದು. ಕಾರಣ ಅಷ್ಟೇ, 10 ವರ್ಷಗಳಿಂದ ನಾವು ಪಟ್ಟಿರೋ ಕಷ್ಟ ಸಾಕಾಗಿದೆ. ಎಲ್ಲ ಸಾಹುಕಾರಿಗೆ ಅವನು ಮಾಡಿದ್ದು, ಯಾರಿಗೂ ಬಡವ್ರು ಮಾಡಿಲ್ಲ. ಬಡವರಿಗೆ ಮಾಡಿದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಅಷ್ಟೇ, ಯಾವುದು ಕೈಗೆ ಬಂದಿಲ್ಲ, ಬಾಯಿಗೆ ಬಂದಿಲ್ಲ. ಅಲ್ಲ, ಇವಾಗ ನಾವು ಪ್ರಸ್ತುತವಾಗಿ ದೇಶ ಅಭಿವೃದ್ಧಿ ಆಗ್ತಾ ಇರೋದು ಮೋದಿ ಮೂಲಕನೇ ಆಗ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದರೆ ನೀವು ಕಂಪ್ಯಾರಿಸನ್ 70 ವರ್ಷದ ಹಿಂದೆ ನೋಡಿದಾಗ, 10 ವರ್ಷ ಡೆವಲಪ್ಮೆಂಟ್ ಇರೋದು ಕಂಪೇರ್ ಮಾಡಿದಾಗ ಭಾಳಷ್ಟು ಅಭಿವೃದ್ಧಿ ಆಗಿದೆ. ಅದು ರಕ್ಷಣೆ ವಿಚಾರದಲ್ಲಿರ್ಬೋದು ಅಥವಾ ಆರ್ಥಿಕ ಮಟ್ಟದಲ್ಲಿರ್ಬೋದು, ಭಾರತ ಭಾಳಷ್ಟು ಮುಂದುವರೆದಿದೆ. ಇದೇ ರೀತಿ ಒಂದು ವಿಶ್ವದಲ್ಲಿ ನಮಗೆ ಭಾರತ ಒಂದು ಇನ್ನೂ ಮಾನ್ಯತೆ ಹೆಚ್ಚಿಸಬೇಕು ಅಂದರೆ ಮೋದಿಯವರ ಆಡಳಿತಕ್ಕೆ ಬರಬೇಕು ಅನ್ನೋದು ನನ್ನ ಇಚ್ಛೆ ಅಲ್ಲ, ಸಾಕಷ್ಟು ಭಾರತೀಯರ ಇಚ್ಛೆ ಅನ್ನೋದು ನನ್ನ ಅಭಿಪ್ರಾಯ. ನರೇಂದ್ರ ಮೋದಿ ಅವರೇ ಎಲ್ಲ ಒಳ್ಳೇದು ಮಾಡ್ತಾಯಿದ್ದಾರೆ. ಅವರು ಕೆಲವರು ಓದೋಕ್ಕೆ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಿಂದ ಹಿಡಿದು ಎಲ್ಲ ಮಾಡ್ತಾಯಿದ್ದಾರೆ, ಅದು ಯಾರಿಗೂ ಗೊತ್ತಾಗಲ್ಲ. ಅದು ಜಸ್ಟ್ ಅವರೇ ಬರಬೇಕು ಅಷ್ಟೆ. ಇವ್ರು ಬಂದ ದೇಶ ಮುಂದರಿತು. ಯಾರೋ ಮೋದಿ ಬಂದಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರತಿಯೊಂದು ವ್ಯವಸ್ಥೆ ಪ್ರತಿಯೊಂದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಂದು ಕ್ಲಿಯರ್ ಕಟ್ ಬಂತು. ಇವಾಗ ದೇಶ ಒಂದು ಲೆವೆಲ್ ಬರ್ತಾ ಇದೆ. ಈಗ ಇನ್ನೊಂದು 5 ವರ್ಷದಲ್ಲಿ ಮುಂದರಿತದೆ ದೇಶ, ಮಾತಾಡೋಂಗೆ ಇಲ್ಲ. ನಮಗೆ ಬದಲಾವಣೆ ಬೇಕೇ ಬೇಕು, ದಯವಿಟ್ಟು ನಮಗೆ ಖಂಡಿತ ಬದಲಾವಣೆ ಬೇಕು. ಇದು ಸಾಕಾಗೋಗ್ಬಿಟ್ಟಿದೆ. ಇದು
ಇದನ್ನ ಇದ್ದು ಇದ್ದು ನಂಗೆ ನಮಗೆ ತುಂಬ ನರಕ ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ಯಾವುದೋ ಒಂದು ಬದಲಾವಣೆ ಆಗಲಿ, ಏನೋ ಒಂದು ಚೆನ್ನಾಗಿ, ಎಲ್ಲರೂ ಚೆನ್ನಾಗಿರಲಿ. ಸರ್ವೇಶನ್ಸ್ ಗ್ರಹ ಮಾಡ್ತು ಸೆಂಟ್ರಲ್ಲಿ ಮೋದಿಯವರು ಆದರೆ ಒಳ್ಳೆಯದು. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಸೂಚಿ ಎಲ್ಲ ವಿಚಾರದಲ್ಲಿ ಯೋಚನೆ ಮಾಡಿದಾಗ ಎಲ್ಲ ಸನ್ನಿವೇಶ ಪ್ರತಿಯೊಂದು ವಿಚಾರ ಯೋಚನೆ ಮಾಡಿದಾಗ ಮೋದಿನೇ ಆಗಬೇಕು ಅಂತ ನಮ್ಮ ಆಸೆ. ಈಗ ಅಟ್ ಪ್ರೆಸೆಂಟ್ ಸಿಚುಯೇಷನಲ್ಲಿ ಹೊಸದಾಗಿ ಯಾರಾದ್ರೂ ಇವಾಗ, ಯಾಕಂದರೆ ಆಲ್ರೆಡಿ 10 ಇಯರ್ಸ್ ಅವರು ಕಂಪ್ಲೀಟ್ ಮಾಡಿದ್ದಾರೆ ಮೋದಿಯವರು, ಹೊಸದಾಗಿ ಮತ್ತೆ ಯಾರಿಗಾದ್ರೂ ಕೇಪಬಲ್ ಇರೋಂಥ ವ್ಯಕ್ತಿ ಕೊಟ್ಟರೆ ಒಳ್ಳೆಯದು. ನಾವು ಇಂಥ ವ್ಯಕ್ತಿ ಅಂತ ಇದು ಮಾಡಲ್ಲ. ಅವರು ಇವಾಗ ಯಾರು ಕೇಪಬಲ್ ಇರೋಂಥದ್ದು, ಇವಾಗ BJP-ನಾಗಿರ್ಬೋದು, ಬೇರೆ ಯಾವುದಾದ್ರೂ ಇವಾಗ NDA ಆಗಿರ್ಬೋದು, ಮತ್ತು ಇಂಡಿಯಾ ಕೂಟ ಏನಿದೆ ಅದರಲ್ಲಿ ಯಾರಾದ್ರೂ ಕೇಪಬಲ್ ಇರೋಂಥ ವ್ಯಕ್ತಿ ಮೋದಿ ಥರನೇ ಇನ್ನು ಬೇರೆ ಆಲ್ಟರ್ನೇಟಿವ್ ಅಲ್ಲ. ಎಕ್ಸಿಟ್ ಪೋಲ್ ಪ್ರಕಾರ ನೀವು ಏನೇ ಇದಾದರೂ ಕೂಡ ಕೆಲವೊಂದು ಸತಿ ಮಿಸ್ಮ್ಯಾಚ್ ಆಗುತ್ತೆ, ಅದೇನು ಸಹಜ ಇಲ್ಲ. ಎಕ್ಸಿಟ್ ಪೋಲ್ ಪ್ರಕಾರ ನೀವು ಬಂದಿಲ್ಲ ಅಂದ್ರೂ ಮ್ಯಾಜಿಕ್ ನಂಬರ್ ಏನು ಬೇಕಾಗಿತ್ತು ಅಧಿಕಾರಕ್ಕೆ ಅದು ಜನ ಕೊಟ್ಟಿದ್ದಾರೆ. ಯಾಕಂದರೆ ನೀವು 10 ವರ್ಷದ ಯಾವುದೇ ಕಂಪೇರ್ ಆಡಳಿತ ತೊಗೊಂಡಾಗೂ ಜನಕ್ಕೆ ಒಂದು ಸ್ವಲ್ಪ ಒಂದು ಒಂದು ಬದಲಾವಣೆ ಬೇಕು ಅಂತಾರೆ. ಆದರೂ ಮ್ಯಾಜಿಕ್ ನಂಬರ್ ಅಷ್ಟು ಒಂದು ಬಹುಮತ ಕೊಟ್ಟಿದ್ದಾರೆ ಅಂದರೆ ಜನ ಇವರು ಆಳ್ವಿಕೆ ಇಷ್ಟಪಟ್ಟಿದ್ದಾರೆ ಅನ್ನೋದು ಭಾರತೀಯರ ಎಲ್ಲರ ಅಭಿಪ್ರಾಯ. ಅಶ್ಲಾಸಕ್ಕೆ ಆರಾಮಾಗಿ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಈಗ ಯಾವುದು ಪಾಕಿಸ್ತಾನ ಇಂಡಿಯಾಗ ಗಲಾಟೆ ಇಲ್ಲ, ಯಾವುದು ಇಲ್ಲ. ಅವರು ಯಾವಾಗೂ ಕಾಂಗ್ರೆಸ್ ಅವರ ಇದ್ದಾಗ ಯಾವಾಗೂ ಗಲಾಟೆನೇ ಪಾಕಿಸ್ತಾನ ಇಂಡಿಯಾ. ಇವಾಗ ಎಲ್ಲಿದೆ ಏನೂ ಇಲ್ಲ, ನೆಮ್ಮದಿಯಾಗಿದ್ದಾರೆ. ಅದೇ 379 ಅದ್ಯಾವುದೋ ಕಾಶ್ಮೀರದಲ್ಲಿ ಒಂದು ತಿದ್ದುಪಡಿ ತೆಗೆದ್ರಲ್ಲ, ಏನು ದೊಡ್ಡ ಓ ಅಂತಿದ್ರು ಕಾಂಗ್ರೆಸ್ನವ್ರು. ಇವಾಗ ಉಸಿರೇ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ, ಎಲ್ಲ ಇಲ್ಲ, ತಲೆನೋವಿಲ್ಲ. ದೇಶಕ್ಕೆ ಯಾವುದು ಗಂಡಾಂತರ ಇಲ್ಲ ಹೇಳ್ಬೇಕು ಅಂದರೆ. ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಿ ಆಗಬೇಕು ಅಂತ ನಮ್ಮ ಮನಸ್ಸಿಗೆ. ಕಾರಣ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ವಿಶ್ವಗುರು ಆಗಲಿಕ್ಕೆ ಅವರೇ ಅರ್ಹರು. ಇಷ್ಟೆಲ್ಲ ಸಾಧನೆ ಮಾಡಿದ್ದು 370 ಆರ್ಟಿಕಲ್ ತೆಗೆದಿರ್ಬೋದು, 65 ತೆಗೆದಿರ್ಬೋದು, ಇಂಥ ಹಲವಾರು ದೇಶದ ಹೋಸಲಿ ಏನು ಚುನಾವಣೆ ಅಜೆಂಡ ಹೇಳಿದರು ಅದನ್ನೆಲ್ಲದನ್ನೂ ಪೂರೈಸಿದ್ದಾರೆ ಈ ಸಲ. ಹಾಗಾಗಿ ಅವರಾಗಾದರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ. ದೇಶದ ಆರ್ಥಿಕತೆ ಉಳಿಬೇಕಾದ್ರೆ, ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಮೋದಿಯವರಂಥ ಒಂದು ದಕ್ಷ ಪ್ರಾಮಾಣಿಕ ವ್ಯಕ್ತಿ ಈ ದೇಶಕ್ಕೆ ಅವಶ್ಯಕತೆ ಇದೆ. ಸೊ ಅದರಿಂದ ದೇಶ ಉಳಿಬೇಕಂದ್ರೆ ಮೋದಿಯವರೇ ಬೇಕಾಗುತ್ತೆ. ಬೇರೆ ಯಾವುದೋ ಪ್ರಧಾನಿ ಆದರೆ ದೇಶ ಉಳಿಯಲ್ಲ ಅಂತ ಹೇಳ್ತಿದ್ದೀರಾ? ಉಳಿಯಲ್ಲ ಅಂತಲ್ಲ, ಬಟ್ ನಾವು ಕಂಡಂಥ 2 ಟರ್ಮಲ್ಲಿ ನೋಡಿದಂಥ ಪ್ರಧಾನಿಯವ್ರನ್ನ ನೋಡಿದೀವಲ್ಲ, ಸೊ ಅವರಲ್ಲಿ ಆ ಒಂದು ಕ್ವಾಲಿಟಿ ಇದೆ. ಬೇರೆ ಯಾರೇ ಬಂದರೂ ನಮ್ಮ ಭಾರತ ದೇಶನ ಆ ರೀತಿ ಉಳಿಸಿ ಬೆಳೆಸೋದಕ್ಕಾಗಲ್ಲ. ಸೊ ಹಂಗಾಗಿ ಜನ ಪ್ರಪಂಚ ಇಡೀ ಪ್ರಪಂಚನೇ ಒಂದು ಮೋದಿಯವರ ನಾಯಕತ್ವನ ಒಂದು ಹೊಗಳಿದ್ದಾರೆ. ಸೊ ಹಂಗಾಗಿ ಅವರಲ್ಲಿ ಆ ಕ್ವಾಲಿಟಿ ಇದೆ. ಅವರು ಪ್ರಧಾನಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ, ದೇಶ ಉಳಿಯುತ್ತೆ ಅನ್ನೋ ಒಂದು ನಮ್ಮ ಅನಿಸಿಕೆ. ನಮಗೆ ಮೋದಿ ಆಗಬೇಕು ಅಂತ ದ ಮೇನ್ ರೀಸನ್ ಬಂದು ಮೋದಿ ಎಲ್ಲರನ್ನ ಈಕ್ವಲ್ ಆಗಿ ಮಾಡ್ತಾನೆ, ಈಕ್ವಲ್ ಆಗಿ ನೋಡ್ಕೊತಿದ್ದಾನೆ. ಆ್ಯಂಡ್ ದೆನ್ ಮೇನ್ ಥಿಂಗ್ ಮೆಟ್ರೋಸ್ ಬರ್ತಿದೆ ಎಲ್ಲ ಕಡೆ. ಸೊ ತುಂಬ ಈಸ್ ಲೈಕ್ ತುಂಬ ಲೈಕ್ ಕನ್ವೀನಿಯಂಟ್ ಆಗ್ತಿದೆ ಎಲ್ಲರಿಗೂ. ಸೊ ಅದೇ ರೀಸನ್ ಮೋದಿ ಆಗಬೇಕು ಅಂತ ಇಂಪಾರ್ಟೆಂಟ್ ಆಗಿದೆ. ಜ್ಯೋತಿಷ ಹೇಳೋಣ, ಮೋದಿ ಬಿಟ್ಟು ಇನ್ನು ಯಾರನ್ನ ಆಗಲಿ, ನರೇಂದ್ರ ಮೋದಿ ಅವ್ರು ಬಿಟ್ಟು ಇನ್ನು ಯಾರನ್ನ ಆಗಲಿ, ಸಂತೋಷ. ಸ್ವಲ್ಪ ಎಜುಕೇಟ್ ಆಗಿರಬೇಕು. ಸುಮ್ಮನೆ ರಾಮಕೃಷ್ಣ ಅಂತ ಒಳ್ಳೆ ಒಳ್ಳೆಯವರು ತನ ಬೇಡ, ಗಟ್ಟಿಮುಟ್ಟಾಗಿ ಚೆನ್ನಾಗಿ ಕೆಲಸ ಒಳ್ಳೆ ಕೆಲಸ ಮಾಡೋರು ಬೇಕು ನಮಗೆ. ಒಳ್ಳೆಯವರೇ ಬೇಡ, ಒಳ್ಳೆ ಕೆಲಸ ಮಾಡೋರು ಬರಲಿ, ಒಳ್ಳೆ ಬುದ್ಧಿವಂತರಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಕಂಪಲ್ಸರಿ ನರೇಂದ್ರ ಮೋದಿಯವರು ಆಗಬೇಕಂತ ಖುಷಿ ಪಡ್ತೀವಿ. ಕಾರಣ ತುಂಬ ಚೇಂಜಸ್ ಇದೆಯಲ್ಲ ನಮ್ಮ ಲೈಕ್ ಇಂಡಿಯಾನ ತುಂಬ ಚೇಂಜ್ ಮಾಡಿದ್ದಾರೆ. ಸೊ ಪೊಲಿಟಿಕಲಿ ಅಷ್ಟೇ, ಶೇರ್ ಮಾರ್ಕೆಟ್ ಅಷ್ಟೇ, ಮತ್ತು ಫ್ಯೂಚರ್ ನಮ್ಮ ಸ್ಟೂಡೆಂಟ್ಸ್ಗಾಗಿರ್ಬೋದು, ರೈತರಿಗಾಗಿರ್ಬೋದು, ಪ್ರತಿಯೊಂದು ನಮ್ಮ ಎನ್ವೈರ್ಮೆಂಟ್ ಪ್ರತಿಯೊಂದು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮತ್ತು ಆರ್ಮಿದು ಆರ್ಟಿಕಲಿಂದ ಹಿಡಿದು ಪ್ರತಿಯೊಂದು ಚೇಂಜ್ ಮಾಡಿದ್ದಾರೆ. ಸೊ ಅವ್ರನ್ನ ಅವರೇ ಆಗಬೇಕಂತ ಇಷ್ಟಪಡ್ತೀವಿ. ಇವತ್ತು ರಾಮ ಮಂದಿರ ಕಟ್ಟಿರೋದ್ರಿಂದ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ, ಅದು ಎಕನಾಮಿಕಲಿ ತುಂಬ ಜನಕ್ಕೆ ಇದಾಗ್ತಿದೆ. ನೇರವಾಗಿ ಹೇಳಬೇಕು ಅಂದರೆ ಇವತ್ತು ಮೋದಿಯನ್ನು ಮಾತಾಡಿದ್ದಾರೆ, ಅಲ್ಲಿರುವಂಥ ಮುಸ್ಲಿಂ ಓಟಿಗಳು ಒಗ್ಗಟ್ಟಾಗಿರೋದ್ರಿಂದ ಅಲ್ಲಿ ಬಂದಿಲ್ಲ ಅನ್ನೋದೇ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಹಿಂದೂಗಳು ಆ ರೀತಿ ಇದು ಮಾಡಲ್ಲ. ಇವಾಗ ಜನರಲ್ಲಾಗ ಏನಂತಾರೆ, ಜನರಲ್ ಟ್ರೂತ್ ಅಂತಾರಲ್ಲ, ಆ ರೀತಿ ಅದು. ಮುಸ್ಲಿಂ ಓಟುಗಳು ಒಗ್ಗಟ್ಟಾಗಿರೋದ್ರಿಂದ ಅಲ್ಲಿ BJP ಗೆಲ್ಲಕ್ಕಾಗಿಲ್ಲ, ಅದು ಸಹಜವಾಗುವಂಥದ್ದು ಏನಿಲ್ಲ ಅವ್ರಿಗೆ. ಬಟ್ ಡೆವಲಪ್ಮೆಂಟ್ ವೈಸ್ ಪ್ರಕಾರ ಹಾಕಂಗಿದ್ರೆ ಹಾಕಬೇಕಿತ್ತು, ಬಟ್ ನಿರೀಕ್ಷೆ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಮೋದಿ ಬಂದರೆ ಚೆನ್ನಾಗೆ ಅಂತ ಅನಿಸುತ್ತೆ, ಯಾಕಂದರೆ ಮೋದಿ ಈಕ್ವಲ್ ಆಗಿ ನೋಡ್ಕೊತಾನೆ. ಇವನ್ ಪುವರ್ ರಿಚ್ ಯಾವುದು ಬೇರೆ ಬೇರೆ ಅಂತ ಮಾಡಲ್ಲ. ಸೊ ಇಬ್ಬರು ಎರಡೂ ಒಂದಾಗಿ ನೋಡ್ಕೊತಾನೆ. ಸೊ ಮೋದಿ ಬರಬೇಕು ಅಂತ ಆಸೆ. ಈಗಿನ ಪ್ರಧಾನಿ ಯಾರಾಗಬೇಕು? ಮೋದಿ. ಯಾಕೆ ಅಂತ ಹೇಳ್ತೀರಾ? ಇಲ್ಲ, ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಮುಂದೆನೂ ಅವರೇ ಆಗಬೇಕು ಅಂತ ಅಷ್ಟೇ. ನಿಮ್ಮ ಪ್ರಕಾರ ಮೋದಿ ಮಾತ್ರ ಮಾಡ್ತಾರೆ ಅಂತ? ಹಾಂ, ಇಲ್ಲ, ಈಗ ಇವಾಗ ನೋಡಿದ್ದೀವಲ್ವ, ಪ್ರೆಸೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ, ಅವರೇ ಇರಲಿ ಅಂತ. ಮಧ್ಯಪ್ರದೇಶದಲ್ಲಿ ಇರ್ಬೋದು, ಅಲ್ಲಿ ಕಾಂಗ್ರೆಸ್ನ ಕ್ಲೀನ್ ಚಿಟ್ ಮಾಡಿದ್ದಾರೆ.
ಅದು ಎರಡು ಭಾಳಷ್ಟು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಕ್ಲೀನ್ ಚಿಟ್ ಆಗಿದೆ. ಅಲ್ಲೇನಂದ್ರೆ ಬಿಜೆಪಿನೇ ಅಧಿಕಾರಕ್ಕೆ ಬರಬೇಕು, ಬಿಜೆಪಿ ಇದ್ರೇ ದೇಶ ಅಭಿವೃದ್ಧಿ ಆಗೋದು, ದೇಶ ಅಭಿವೃದ್ಧಿ ಜೊತೆಗೆ ದೇಶ ಸುರಕ್ಷತೆ ಬೇಕು. ಇವತ್ತು ಚಂದ್ರಯಾನಕ್ಕೆ ಹೋಗ್ತೀವಿ, ಮತ್ತು ಯುಕ್ರೇನ್ ಅಂತ ರಷ್ಯಾ ಅಂತ ದೇಶಗಳು ನಮ್ಮೆಲ್ಲ ರಷ್ಯಾ ಅಂತ ದೇಶಗಳು ಬೇರೆ ಯುಕ್ರೇನ್ ಮೇಲೆ ದಾಳಿ ಮಾಡಿದಾಗ ಮಧ್ಯಸ್ಥಿಕೆ ಯಾರು ವಹಿಸ್ಬೇಕು ಅಂದರೆ ಭಾರತನೇ ಬರಬೇಕು ಅಂತಾರೆ. ಆ ಕಾರಣಕ್ಕೆ ಭಾರತಕ್ಕೆ ವಿಶ್ವ ಒಂದು ಮಾನ್ಯತೆ ಸಿಗ್ತಾ ಇದೆ ಅಂದರೆ ಅದು ಮೋದಿಯಿಂದನೇ ಕಾರಣ, ಮೋದಿನೇ ಆಡಳಿತ ಬರಬೇಕು ಅನ್ನೋ ನಮ್ಮ ಇಚ್ಛೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.